ಮನೆ ಹತ್ರ ಬಾ, ಅಲ್ಲೇ ಮಾತಾಡೋಣ. ಅಯ್ಯೋ ಕಳ್ಳನ್ ಮಗನೇ, ಫ್ರೆಂಡ್ ತಂಗಿಗೆಲ್ಲ ಏನ್ ನೋಡಿದ್ಯೇನೋ? ಆಚೆ ಹೋಗಿ ಆ ಯಮ್ಮನ್ ನೋಡ್ಕೊ, ನಾನ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಅಷ್ಟೇ ತಾನೆ, ನಾನ್ ನೋಡ್ಕೋತೀನಿ. ಏನಿಯಾ ನಂಗ್ ಗೊತ್ತಿಲ್ಲ. ಎಕ್ಸ್ಕ್ಯೂಸ್ ಮೀ, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಯಾರು? ಅವತ್ತು ಪೇಂಟಿಂಗ್ ಮಾಡ್ಬೇಕಾದ್ರೆ ಏನೇ ಇಟ್ಕೊಂಡು ನಿಂತಿದ್ದೆ ಅಲ್ಲ, ಏನಿನ್ ಹೆಸರು? ಸುಂದರ್. ನಾನು ಸುಂದರವಾಗಿಲ್ವಾ? ನನಗಿನ್ನೂ ಮದುವೆ ಆಗಿಲ್ಲ. ನಾನು ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನನ್ ಜೊತೆನಾ? ಮಾತಾಡ್ತಾನಂತೆ ಕುಪಿ. ಬನ್ನಿ ಬನ್ನಿ, ಆಲ್ ಇನ್ ಆಲ್ ಕಂಪನಿಗೆ ಸುಸ್ವಾಗತ. ಯಾಕಲ್ಲಿ ನಿಂತ್ಕೊಂಡ್ಬಿಟ್ರಿ? ಕಮಾನ್ ಸಿಟ್. ಅಯ್ಯೋ ದೇವ್ರೆ, ಇವನು ಮಾತಾಡಕ್ ಬರಲ್ಲ ಅನ್ಕೊಂಡೆ, ಮಾತಾಡ್ತಿದ್ದಾನಲ್ಲ. ಬೈ ದ ಬೈ, ಪಬ್ಲಿಸಿಟಿಗೋಸ್ಕರ ಬಂದಿದ್ದೀರೋ ಅಥವಾ ಯಾವ್ದಾದ್ರು ಕೆಲ್ಸದ ಮೇಲೆ ಬಂದಿದ್ದೀರೋ? ನಾಚ್ಕೋಬೇಡಿ, ನಿಮ್ ಮನ್ಸಲ್ಲಿ ಏನಿದ್ಯೋ ಅದನ್ನ ಹೇಳ್ಬಿಡಿ. ನನ್ನಿಂದ ನಿಮ್ಗೇನಾದ್ರೂ ಹೆಲ್ಪ್ ಆಗ್ಬೇಕಾಗಿತ್ತಾ? ಆಲ್ ಇನ್ ಆಲ್ ಕಂಪನಿ ಓನರ್, ಈ ನಮ್ಮ ಸೊಗಸ್ಕಾರ. ಏನ್ ವಿಷಯ ಹೇಳಿ? ಇದುವರೆಗೂ ನಮ್ಮವನ್ಗೆ ಯಾವ ಸಂಬಂಧನೂ ಬಂದಿಲ್ಲ. ಈ ಲೆಟರ್. ಸರಿ ಸರಿ ಬರ್ತೀನಿ. ಅಲ್ಲಲ್ಲ, ಹಾಗೆ ಹೊರಟುಬಿಟ್ರಲ್ಲ, ಬಂದ ವಿಷಯನೇ ಹೇಳಿಲ್ಲ. ಏನಾರು ತಗೊಳ್ತೀರಾ? ಕಾಫಿ ಟೀ ಮಿರಿಂದ ಪ್ಲೀಸ್. ನೋ, ಬರ್ತೀನಿ ಸ್ವಲ್ಪ. ಏನು ಪ್ರಾಬ್ಲಮ್ ಇಲ್ಲ, ಈಗ ಆಫೀಸ್ ನೋಡ್ಕೊಂಡು ಹೋಗಿದ್ದಾರೆ. ಆಮೇಲೆ ರಾಜ್ಕುಮಾರ್ ಜೊತೆ ಮದುವೆ ಮ್ಯಾಟ್ರ್ ಮಾತಾಡಕ್ಕೆ ಬರ್ತಾರೆ. ನಮ್ಮ ಪ್ಲಾನ್ ಸಕ್ಸಸ್ ಆಯ್ತು. ಈ ಮಗ ಅನ್ನೋ ವಿಷಯ ಅವಳು ಗೊತ್ತಾಗಿಲ್ಲ, ಆದ್ರೆ ನಾಳೆ ಮದುವೆ ಆದ್ಮೇಲೆ ಅವಳು ಗೊತ್ತಾಗ್ಬೋದು. ಸೊ ನಾನ್ ನಿಮ್ಮನ್ನ ಫಸ್ಟ್ ನೈಟ್ ಗೆ ನಿಮ್ ಬೆಡ್ ರೂಮ್ ಅಲ್ಲಿ ಮೀಟ್ ಮಾಡ್ತೀನಿ. ಡಬ್ಬಿಂಗ್ ಬರೀ ಡಬ್ಬಿಂಗ್ ಮಾತ್ರನೋ?